ಪಂಚಬಲದ ಪರಾಕ್ರಮ ಪಡಿ ಉಫ್ ಮಡಿ ಹೌದು ಏನು ಗೊತ್ತಾ ಬನ್ನಿ ಗರ್ಲ್ಸ್ ಕಮಿಂಗ್ ಬಂದ್ಬಿಡಿ ಓಕೆ ಲಾಸ್ಟ್ ಟೈಮ್ ಅಶ್ವಿನಿ ಪರಿಚಯ ಮಾಡಿಸಿದ್ದೆ ನಾನು ಎಸ್ ಹಾಯ್ ಓಕೆನಾ ಆ್ಯಂಡ್ ವಿಮಲ ಪ್ರೇಮ ಇವರೆಲ್ಲ ಇ ಸಿ ಸಿ ಇ ಟೀಮ್ನ ಮುಖ್ಯ ಕಾರ್ಯದರ್ಶಿಗಳು ಆಯ್ತು ಬಂದೆ ಬಂದೆ ಬಬ್ರು ಪರಾಕ್ರಮ ಸ್ಪೀಕರ್ ಆಗಿ ಸ್ಪೀಕರ್ ಎಲ್ಲಿದೆ ಪ್ರತಾಪ್ ಮೇಲೇನೆ ಇದೆಯಾ ಸರಿ ನಮ್ಮ ಆಫೀಸಲ್ಲಿ ಬರ್ಡೇ ಆದಾಗ ಇದೆಲ್ಲ ನಡೀತಾ ಇರುತ್ತೆ ಎಲ್ಲರಿಗೂ ಗೊತ್ತಿದೆ ನಾನೇನ ಇವಾಗ ಹೇಳಿದ್ರೆ ನಮ್ಮ ಬರ್ಡೇಗೆ ಇಟ್ಕೊಂತಾರ ಅದೇ ಇವಾಗ ಇವಾಗ ಹೇಳಿದ್ರು ಬಿಟ್ಟರು ಇಟ್ಕೊಳ್ತೀವಿ ಬರ್ಡೇ ಸಮಯದ ರಿಟರ್ನ್ ಬರುತ್ತೆ ಓಕೆ ಓಕೆ ಐ ಥಿಂಕ್ ಯು ಆರ್ ರೆಡಿ ಯು ವಾಂಟ್ ಟು ಸೇ ಸೋ ನನಗೆ ತುಂಬಾನೇ ಖುಷಿ ಆಗ್ತಿದೆ ಐ ಆಮ್ ರಿಯಲಿ ಹ್ಯಾಪಿ ಹಾರ್ಟ್ ಕೇಕ್ ಕೊಟ್ಟಿರೋದಕ್ಕೆ ಹಾರ್ಟ್ ಶೇಪ್ ಕೇಕ್ ಬರ್ಡೇ ಸಮಯದ ರಿಟರ್ನ್ ಮಾಡ್ಕೊಳ್ಳಿ ಹಾರ್ಟ್ ಹಾರ್ಟ್ ಶೇಪ್ ಕೇಕ್ ನೋಡಿ ತುಂಬಾ ಖುಷಿ ಆಗ್ತಿದೆ ರೈಟ್ ಅಲ್ಲ ಪ್ರತಾಪ್ ಸ್ಪೀಕರ್ ಅಲ್ಲಿ ಮೇಲಿದೆ ಅಲ್ವಾ ಸರಿ ಓಕೆ ಸೊ ಒಂದ್ ನಿಮಿಷ ಅಯ್ಯೋ ಇದು ಮೇನ್ ಹಿಡಿಬೇಕು ನಾನು ಉಫ್ ಮಾಡಿ ಉಫ್ ಮಾಡಿ ಏನ್ ಗೊತ್ತಾ ಪ್ರತಾಪ್ ಬರ್ಡೇ ಅಲ್ವಾ ಸೊ ಬ್ಲೂಟೂತ್ ಸ್ಪೀಕರ್ ಬೇಕಿತ್ತು ನನಗೆ ಅದಕ್ಕೆ ನಾನು ಬರ್ತಾ ಇದ್ದೆ ಯಾಕಂದ್ರೆ ಮ್ಯೂಸಿಕ್ ಇದ್ರೆ ಸ್ವಲ್ಪ ಮಜಾ ಇರುತ್ತೆ ಅದಕ್ಕೆ ಓಡ್ ಬರ್ತಾ ಇದ್ದೆ ಆಮೇಲೆ ನೆನಪಾಯ್ತು ಅಯ್ಯೋ ನಾನೇ ಅಲ್ವಾ ಇವಾಗ ಶೂಟ್ ಮಾಡ್ತಾ ಇರೋದು ಅಂತ ಕೇಕ್ ಕಟ್ಟಿಂಗ್ ಆದ್ಮೇಲೆ ಬರೋಣ ಅಂತ ಮತ್ತೆ ಬಂದೆ ಇವಾಗ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡೆ ಹೋಗೋಣ ಹ್ಯಾಪಿ ಬರ್ಡೇ ಪ್ರತಾಪ್ ಬಿಡು ಓಕೆ ನಾನು ಮೇಲೋಗಿ ಸ್ಪೀಕರ್ ತಗೊಂಡು ಬರೋಣ ಸ್ವಲ್ಪ ಮ್ಯೂಸಿಕ್ ಹಾಕಿ ಮಜಾ ಮಾಡೋಣ ಅಂತ ಅಂತ ಅಂದ್ಕೊಂಡು ಮೇಲೋದೆ ಇಲ್ಲಿ ನೋಡಿದ್ರೆ ಕಾರ್ಯಕ್ರಮನೇ ಮುಗ್ಗೋಗ್ಬಿಟ್ಟಿದೆ ಆಯ್ತು ಇವಾಗ ಬರ್ಡೇದು ಮುಗೀತು ಆಯ್ತಾ ಇವಾಗ ಬ್ಯಾಕ್ ಟು ವರ್ಕ್ ಆಯ್ತಾ ಬರ್ಡೇ ವೈಬ್ ಮುಗೀತು ಒಂದು ಮೀಟಿಂಗ್ ಇದೆ
ಹೋಲ್ ಟೀಮಿಗೆ ಎಮ್ ಜೆ ಟೀಮಿಗೆ ಮೀಟಿಂಗ್ ಇದೆ. ಸೊ ಅದು ಝೂಮ್ ಕಾಲು, ಅದಕ್ಕೋಸ್ಕರ ಬೇಗ ಮುಗಿಸ್ಬೇಕಾಯ್ತು. ಇಲ್ಲಾಂದ್ರೆ ಮ್ಯೂಸಿಕ್ ಎಲ್ಲ ಹಾಕಿ ನಾವೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ವಿ. ಸೊ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಪ್ರೋಗ್ರಾಮ್ ಮ್ಯಾನೇಜರ್, ಪ್ರೋಗ್ರಾಮ್ ಕೋಆರ್ಡಿನೇಟರ್ ಈ ಒಂದು ಡಿಸ್ಕಷನ್ ಮಾಡಿ ಶೇರ್ ಮಾಡೋದು. ಅಂಡ್ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ, ಇದಕ್ಕೆ ಸಾಕಷ್ಟು ಟೈಮ್ ಕೊಡಿ. ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡೋದು ಬೇಡ, ನಿಧಾನಕ್ಕೆ ಇದಕ್ಕೆ ಅಂತ ನೀವು ಟೈಮ್ನ ಬ್ಲಾಕ್ ಮಾಡಿಕೊಂಡು ಡಿಸ್ಕಸ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಇದನ್ನ ಮಾಡಿ. ಬಿಕಾಸ್ ನಿಮಗೂ ಒಂದು ಒಳ್ಳೆ ಅವಕಾಶ ಆಯ್ತು ಕಳೆದ ವರ್ಷನ ರಿಫ್ಲೆಕ್ಟ್ ಮಾಡ್ಕೊಳ್ಳೋದು. ಯಾರು ರೀಸೆಂಟ್ ಆಗಿ ಜಾಯಿನ್ ಆಗಿದ್ದೀರೋ ನೀವು ಕೂಡ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಕೆಲವೊಂದು ವಿಷಯ ನೀವು ನೋಡಿರ್ಬೋದು, ಇವನ್ ಇಫ್ ನೀವು ಅನುಭವಿಸಿದ್ರು ನೀವು ಕೆಲವೊಂದು ನೋಡಿರ್ಬೋದು, ನೀವು ಅದನ್ನೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ನಾನು ಫಸ್ಟ್ ಸೆಲ್ಫ್ ರಿಫ್ಲೆಕ್ಷನ್ ಮಾಡಿಕೊಂಡು ನನ್ನ ತಂಡದ ಜೊತೆ ಮೀಟಿಂಗ್ಗೆ ಬಂದು ಆ ಮೀಟಿಂಗ್ ಅಲ್ಲಿ ಅದನ್ನ ಶೇರ್ ಮಾಡಿ ಟೀಮ್ ಬಗ್ಗೆ ಮತ್ತೆ ಆರ್ಗನೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಸೊ ಗೈಸ್ ಬೈ, ಇವತ್ತು ಲವ್ಲಿ ಟೈಮ್. ಹಾ ಓಕೆ, ನನ್ನ ವ್ಲಾಗ್ ಅಲ್ಲಿ ಇವರಿಬ್ರು ಹೊಸ ಮುಖಗಳು. ಹಾಯ್. ಇವರು ಸಹನಾ ಅಂತ ಮತ್ತೆ ಸನ್ನಿ ಅಂತ. ಓಕೆನಾ, ಇವರಿಬ್ರು ಕಲರ್ಸ್ ಆಫ್ ಲೈಫ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದರಲ್ಲಿ ಇವರಿಬ್ರು ಫೆಸಿಲಿಟೇಟರ್ಸ್. ಓಕೆನಾ, ಇಂಗ್ಲಿಷ್ ಫೆಸಿಲಿಟೇಟರ್ಸ್. ನಾನು ಇಂಗ್ಲಿಷ್ ಕಲಿಯೋದು ಇವ್ರ ಹತ್ರನೇ. ಚಲೋ ಬಾಯ್. ಓಕೆ, ಸೊ ನಮ್ಮ ದಿನ ಆಫೀಸಲ್ಲಿ ಹೀಗೆ ಹೋಗ್ತಾ ಇರುತ್ತೆ. ಹೌದು, ಏನು ಗೊತ್ತಾ, 10 ರೂಪಾಯಿಗೆ ಒಂದು ಅಂತ ಸೊಪ್ಪು ಮಾಡ್ಕೊಂಡು ಬರ್ತಾಯಿದ್ರು, ಅದಕ್ಕೆ ನಾನು 3 ಕಟ್ಟು ಸೊಪ್ಪು ತೊಗೊಂಡ್ಬಿಟ್ಟೆ. ಸೊ ತೊಗೊಂಡು ಹೋಗೋಣ, ಇವತ್ತು ಇದನ್ನು ಕ್ಲೀನ್ ಮಾಡಿ ಅಲ್ಲೇ ಮಾಡೋದು. ನಾವು ಇಲ್ಲೇ ಮಾರ್ಕೊಂಡು ಬಂದಿದ್ರಲ್ವಾ, ಕಡಿಮೆಗೆ ಸಿಕ್ತು ಅಂತ ಹಬ್ಬದು ಎಲ್ಲ ಮಿಕ್ಸು, ಪಾಲಕ್ಕು ಮೆಂತೆ. ಬಾಯ್ ಬಾಯ್. ಇದು 3 ದಿನ ನಾವು ಟ್ರೈನಿಂಗ್ ಅಟೆಂಡ್ ಮಾಡಿದ್ವಲ್ಲ ಸಂವಾದ ಆರ್ಗನೈಸೇಷನಿಂದು, ಅದು ಆ್ಯಕ್ಚುಲಿ ಟ್ರೈನಿಂಗ್ ಅನ್ನೋಕ್ಕಿಂತ ಒಂದು ಓರಿಯೆಂಟೇಷನ್ ಕ್ಲಾಸ್ ಅಂತ ಹೇಳ್ಬೋದು. ಹಿತ ಕೋರ್ಸು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ, 6 ಮಂತ್ ತನಕ ಇರುತ್ತೆ. ಸೊ ಟೈಮಿಂಗ್ಸ್ 6 to 8 o'clock. ನಾನು ಇನ್ನೂ ಬ್ಯುಸಿ ಆಗ್ತಾ ಇದ್ದೀನಿ, ಆ್ಯಂಡ್ ಈ ಕೋರ್ಸ್ ಕೂಡ ಮುಗಿಸ್ಬೇಕು ನಾನು. ಚಿಲ್ಡ್ರನ್ ಮತ್ತು ಅಡೋಲಸೆನ್ಸ್ಗೆ ಕೌನ್ಸಿಲಿಂಗ್ ಹೇಗೆ ಮಾಡೋದು ಅಂತ. ಸೊ ಈಗ ನಾನು ಪ್ರಜ್ವಲ ಲಾಗಿನ್ ಆಗಿದ್ದೀವಿ. ಸೊ ಹೀಗೆ ನನ್ನ ವರ್ಕ್ ಲೈಫಲ್ಲಿ ಕೆಲವೊಂದು ವಿಷಯಗಳು ಆ್ಯಡ್ ಆನ್ ಆಗ್ತಾ ಇದೆ, ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಆಯಿತಾ, ನಮ್ಮ ಸ್ಕಿಲ್ಸ್ನ ಇನ್ನೂ ಇಂಪ್ರೂವ್ ಮಾಡುತ್ತೆ. ಸೊ ವೆರಿ ಥ್ಯಾಂಕ್ಫುಲ್ ಟು ನಮ್ಮ ಆರ್ಗನೈಸೇಷನ್. ಸಿ ನಮ್ಮ ಆರ್ಗನೈಸೇಷನ್ ಹೊರಗಡೆಯಿಂದ ಹೀಗಿದೆ. ಇದು ನಮ್ಮ ಹೆಡ್ ಆಫೀಸ್ ಮಕ್ಕಳ ಜಾಗೃತಿದು. ಮುಂಚೆ ಸಹಕಾರ ನಗರ್ ಹೆಬ್ಬಾಳಲ್ಲಿತ್ತು, ಸುಮಾರು 1.5 ತಿಂಗಳು ಆಗ್ತಾ ಬಂತು, ಇವಾಗ ಇಲ್ಲಿ ಶಿಫ್ಟ್ ಆಗಿದೆ ಮಲ್ಲೇಶ್ವರಂ 18th cross. ಈಗ ಹೊರಡೋಣ ಹೊರಡೋಣ. ನನಗೆ 1 kg ಟೊಮೆಟೊ ತಗೋಬೇಕಿತ್ತು, ನಾನು ಮರ್ತುಬಿಟ್ಟೆ. ಸೊ ಹೊಸ ಅಂಗಡಿ ಇದೆ ಅಲ್ವಾ, ತರಕಾರಿ ಅಂಗಡಿ, ಅಲ್ಲಿ ಹೋಗಿ ಟೊಮೆಟೊ ತೊಗೊಂಡು ಮನೆಗೆ ಹೋಗೋಣ. ಇವತ್ತು ಸೊಪ್ಪಿನ ಪಲ್ಯನೇ ಮಾಡೋದು ನಾನು, ಈಸಿಯಾಗಿ ಆಗೋಗುತ್ತೆ. ಸೊ ಅದರಲ್ಲಿ ಟೊಮೆಟೊ ಹಾಕೋಣ, ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಟೊಮೆಟೊ ಎಲ್ಲ ತೊಗೊಂಡ್ರೆ ನಾನು ಹೆಚ್ಚು ಹುಳಿ ಟೊಮೆಟೊನೇ ತಗೊಳ್ಳೋದು. ಟೊಮೆಟೊದಲ್ಲಿ ಅದು ಇನ್ನೊಂದು ಬರುತ್ತೆ ನೋಡಿ, ಬಾದಾಮ್ ಟೊಮೆಟೊ ಅಂತ, ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ, ಹುಳಿ ಟೊಮೆಟೊ ಚೆನ್ನಾಗಿರುತ್ತೆ. ಇರೋದು ಬಾದಾಮ್ ಟೊಮೆಟೊ, ಆದರೆ ಎರಡದು ರೇಟ್ ಒಂದೇ. ಸೊ ನಾವು ಹುಳಿ ಟೊಮೆಟೊನೇ ತಗೊಳ್ಳೋಣ. ಗೊತ್ತಾಯ್ತು ಬಿಡಿ, ಅದೇನೋ ಒಂದು ವಾರ ಆದ್ಮೇಲೆ ಬರುತ್ತಂತೆ. ಅಲ್ಲ ನಿನ್ನೆಯಿಂದ ಕೌಂಟ್ ಮಾಡಿದ್ರೆ ನಿನ್ನೆ ಒಂದಿನ ಆಯ್ತು, ಇವತ್ತಾಯ್ತು, ನಾಳೆ ಬಂದಿರ್ಬೇಕು ಅಲ್ಲಿ, ಕರೆಕ್ಟಾ? ಓಕೆ, ಅವರು ನನಗೆ ಪ್ಲಾಸ್ಟಿಕಲ್ಲಿ ಹಾಕ್ಕೊಟ್ರು 1 kg ಟೊಮ್ಯಾಟೋನ, ಬ್ಯಾಗ್ ಕ್ಯಾರಿ ಮಾಡಿದ್ನಲ್ಲ ಅದಕ್ಕೆ ಒಂದು ಕವರ್ ವಾಪಸ್ ಕೊಟ್ಟಿದ್ದೀನಿ.
ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಂಡು. ತರಕಾರಿ ಮಾತ್ರ ತುಂಬ ಫ್ರೆಶ್ ಆಗಿದೆ, ಬಟ್ ಇವತ್ತು ನಾನು ತೊಗೊಳ್ತಾ ಇಲ್ಲ. ಸದ್ಯಕ್ಕಿರೋ ವೆಜಿಟೇಬಲ್ಸ್ ಖಾಲಿ ಮಾಡೋಣ, ನಾವು ನೆಕ್ಸ್ಟ್ ಮತ್ತೆ ಬರೋಣ. ಆಮೇಲೆ ಇನ್ನೊಂದೇನಂದರೆ ಲಾಸ್ಟಿಗೆ ಯೂಸ್ ಮಾಡೋದೇ ಇಲ್ಲ ಅಂತ ಅಲ್ಲ, ಹೊರಗಡೆ ಬಂದಾಗ ಬ್ಯಾಗ್ ಇಲ್ಲ, ಕ್ಯಾರಿ ಬ್ಯಾಗ್ ಇಲ್ಲ, ಅವಾಗ ಯೂಸ್ ಮಾಡಲೇಬೇಕಾಗುತ್ತೆ. ಬಟ್ ಇವಾಗ ನನ್ನ ಹತ್ರ ಆಪ್ಷನ್ ಇದೆ, ಸೊ ಅದಕ್ಕೋಸ್ಕರ ನಾನು ಲಂಚ್ ಬ್ಯಾಗ್ನ ಯೂಸ್ ಮಾಡಿಕೊಂಡೆ, ಪ್ಲಾಸ್ಟಿಕ್ನ ಮತ್ತೆ ವಾಪಸ್ ಕೊಟ್ಟೆ ಅವರಿಗೆ. ಸೊ ಒಬ್ಬರು ಈ ರೀತಿ ಕಡಿಮೆ ಮಾಡಿದಾಗ ಎಲ್ಲೊಂದು ಕಡೆ ಅದು ಒಂದು ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ನೀವು ಹೇಳಿದ ಹಾಗೆ ಬಂದ ತಕ್ಷಣ ಫಸ್ಟು ಕೈಕಾಲು ಮುಖ ತೊಳಿಸೋಣ, ಆಮೇಲೆ ಮಾತಾಡೋ ಅಂತ. ಕರೆಕ್ಟ್, ಆ್ಯಕ್ಚುಲಿ ನಾನು ಮಾಡ್ತೀನಿ. ನೀನೇ ಡ್ರೈ ಫ್ರೂಟ್ಸಿಗೆ ಆ್ಯಕ್ಚುಲಿ ನಾನು ಎಷ್ಟು ಕೊಟ್ಟೆ ಅದ್ರ ಬಿಲ್ ನಿಮಗೆ ತೋರಿಸ್ಬೇಕಿತ್ತು, ಆ್ಯಂಡ್ ಬೇರೆ ಏನೆಲ್ಲ ಗ್ರಾಸರೀಸ್ ತೊಗೊಂಡಿದ್ದೆ ಅದರೆಲ್ಲ ತೋರಿಸ್ಬಿಟ್ಟು ಅವ್ಲಾಗ ಮುಗಿಸೋಣ ಅಂತ. ಬಟ್ ಈ ರೀತಿ ಹೊರಗಡೆಯಿಂದ ಬಂದಾಗ ಈ ಟೈಮಲ್ಲಿ ಫ್ರೆಶ್ ಆಗೋದು ತುಂಬ ಮುಖ್ಯ. ಸೊ ನಾವು ಫ್ರೆಶ್ ಆಗಿ ಬರೋಣ. ಆ್ಯಂಡ್ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಎಲ್ಲರೂ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪ್ರಜ್ವಲ ಇನ್ನೂ ಟ್ರಾವೆಲ್ ಮಾಡ್ತಿದ್ದಾಳೆ, ನಾನು ಜಸ್ಟ್ ಮನೆಗೆ ರೀಚ್ ಆಗಿದ್ದೀನಿ. ನಾನು ಒಂಚೂರು ಕೈಕಾಲು ಮುಖ ತೊಳ್ಕೊಂಬರ್ತೀನಿ, ಆಮೇಲೆ ಮತ್ತೆ ನಿಮ್ಮ ಜೊತೆ ಆ್ಯಂಡ್ ಆ ಝೂಮ್ ಸೆಷನ್. ಅದು ಆ್ಯಕ್ಚುಲಿ ಕೋರ್ಸ್, ಅದು 6 ಮಂತ್ ಕೋರ್ಸು, ಅದನ್ನು ಅಟೆಂಡ್ ಮಾಡಬೇಕು ನಾನು. ಏನೇನು ಆಗ್ತಾ ಇದೆ ನೋಡೋಣ. ಈಗ ಈ ಸೊಪ್ಪನ್ನ ನಾವು ಕ್ಲೀನ್ ಮಾಡ್ಕೋಬೇಕಲ್ವಾ. ನಂಗೆ ಬ್ಯಾಗ್ ಒಂದು ಒಳ್ಳೇದು ಸಿಕ್ತು ಹೆಡ್ ಆಫೀಸಲ್ಲಿ. ಆ್ಯಕ್ಚುಲಿ ಈ ಬ್ಯಾಗಲ್ಲೇ ಪ್ರತಾಪ್ ಬರ್ಡೇ ಬಾಯ್ ಸಮೋಸ ಇಟ್ಕೊಂಡು ಬಂದಿದ್ವಿ ಇವತ್ತು. ಇದಿಷ್ಟು ಸೊಪ್ಪು ನಾನು ಇವಾಗ ಕ್ಲೀನ್ ಮಾಡಿ ಅಡುಗೆ ಮಾಡ್ಕೊತೀನಿ. ಸದ್ಯಕ್ಕೆ ಡಿನ್ನರಿಂದ ಇಷ್ಟಾಗತ್ತೆ, ಡಿನ್ನರ್ ಮುಗಿಸೋಣ. ಆ್ಯಂಡ್ ಓ, ನಾನಿವತ್ತು ಚಿಯಾ ಸೀಡ್ಸು ತೊಗೊಂಡೇ ಹೋಗಿಲ್ಲ, ತೊಗೊಂಡು ಹೋಗ್ಬೇಕಂತ ಇದ್ದಿದ್ದು. ಚೆನ್ನಾಗೇ ಇದೆ. ಒಂದು ಕೆಲಸ ಮಾಡಿ, ಇದರಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಎಸ್, ಚಲೋ ಕೊನೆ ಮಾತು ಹೇಳ್ತಾ ವ್ಲಾಗ್ ಮುಗಿಸೋಣ. ಬದುಕಿ ಬದುಕಲು ಬಿಡಿ ಖುಷಿಗಾಗಿ.